ದಾಸರಹಳ್ಳಿ ಕ್ಷೇತ್ರದ ಆಯಾ ವಾರ್ಡ್ಗಳಲ್ಲಿ ಬಿಜೆಪಿ ನೂತನ ಅಧ್ಯಕ್ಷ ಆಯ್ಕೆ ಮಾಡಿ ಕಾಲಿಗೆ ಚಕ್ರ ಕಟ್ಟಿ ಬಿಜೆಪಿ ಪಾರ್ಟಿ ಸಂಘಟನೆಗೆ ಕೈಗಾರಿಕಾ ಪ್ರದೇಶ ವಾರ್ಡ್ಗೆ ನಿಸರ್ಗ ಕೆಂಪರಾಜು ಅವರಿಗೆ ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಎಸ್ ಮುನಿರಾಜು ಮತ್ತು ಕ್ಷೇತ್ರದ ಅಧ್ಯಕ್ಷ ಎನ್ ಲೋಕೇಶ್ ಹಾಗೂ ಪಕ್ಷದ ಮುಖಂಡರು ಸೇರಿದಂತೆ 8 ವಾರ್ಡ್ಗಳ ಬಿಜೆಪಿ ಸಾರಥಿಗಳು ಬಿಬಿಎಂಪಿ ಚುನಾವಣೆ ದೃಷ್ಟಿಯಿಂದ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ನಮ್ಮ ವಾರ್ಡಿನ ಅಧ್ಯಕ್ಷ ನಿಸರ್ಗ ಕೆಂಪರಾಜು ಅವರ ನೇತೃತ್ವದಲ್ಲಿ ಪಕ್ಷ ಬಲಪಡಿಸುತ್ತೇವೆ. 10 ವಾರ್ಡ್ಗಳಿಗೆ 10 ಗೆಲ್ಲುತ್ತೇವೆ. 8 ವಾರ್ಡ್ ಇದ್ದರೆ 8 ಗೆಲುವು ಖಚಿತ ಎಂದು ಮಾಜಿ ಪಾಲಿಕೆ ಸದಸ್ಯ ಲಲಿತಾ ತಿಮ್ಮನಂಜಯ್ಯ ಪಿಣ್ಯ ಕೈಗಾರಿಕೆ ಪ್ರದೇಶ ವಾರ್ಡಿನ ಗಣಪತಿ ನಗರದಲ್ಲಿರುವ ಮರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ವಾರ್ಡಿನ ಆಯಾ ಮೋರ್ಚಾದ ಪದಾಧಿಕಾರಿಗಳ ಆಯ್ಕೆ ಆಕಾಂಕ್ಷಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ ಆಯಾ ಮೋರ್ಚಾದ ಅಧ್ಯಕ್ಷ ಪದಾಧಿಕಾರಿಗಳ ಆಯ್ಕೆ ಆಕಾಂಕ್ಷಿಗಳಿಗೆ ಯುವ ಮೋರ್ಚಾ ಗೌತಮ ಮಹೇಶ್ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾಗರಾಜ್ ಮುನಿರಾಜ್ ಇನ್ನಿತರರನ್ನ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ನಾರಾಯಣಪ್ಪ, ವೆಂಕಿ, ಸರ್ಕಲ್ ಮಂಜುನಾಥ್, ಸತೀಶ್, ನಾಗರಾಜು, ಮಂಜು ಮುಖಂಡರು, ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್ ಡಿಟಿ ಜಾವಗಲ್, ಮಹಾಯುಧ ನ್ಯೂಸ್, ಬೆಂಗಳೂರು. ನಾವು ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಏನು ದಾಸರಹಳ್ಳಿ ಘಟಕದ ಅಧ್ಯಕ್ಷರಾಗಿದ್ದರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಹೇಶ್ ಅವರು ಎಲ್ಲರೂ ಸೇರಿ ಮುನಿರಾಜು ನಿರ್ದೇಶನದ ಮೇಲೆ ಇವತ್ತು ವಾರ್ಡ್ಗೆ ಅಧ್ಯಕ್ಷರಾಗಿ ಕೆಂಪರಾಜವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಯುವಕರಿದ್ದಾರೆ, ಬಹಳ ವರ್ಷಗಳಿಂದ ಬಿ ಜೆ ಪಿ ಕಟ್ಟೋದ್ರಲ್ಲಿ ತಲ್ಲೀನರಾಗಿದ್ದಾರೆ ಮತ್ತು ಜನ ಅನುರಾಗಿಗಳಾಗಿದ್ದಾರೆ. ತಮ್ಮಿಂದ ಹಣ ಖರ್ಚಾದರೂ ಪರವಾಗಿಲ್ಲ, ಜನ ಸೇವೆ ಮಾಡಬೇಕು ಅನ್ನೋ ಮನಸ್ಸಿನಲ್ಲಿ ಇರ್ತಕ್ಕಂಥವ್ರು ಕೆಂಪರಾಜು, ನಿಸರ್ಗ ಕೆಂಪರಾಜು ಉತ್ತಮವಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರ ತಂಡವನ್ನು ಕಟ್ಟಲಿಕ್ಕೆ, ಅವ್ರ ಕೈಯಲ್ಲಿ ಜೋಡಿಸಲಿಕ್ಕೆ ನಾವಿದ್ದೇವೆ. ಶ್ರೀಮಂತರಿದ್ದಾರೆ, ಜೆ ವಿ ಎಸ್ ಶ್ರೀನಿವಾಸರು ಇದ್ದಾರೆ, ಇಲ್ಲಿರ್ತಕ್ಕಂಥ ಮುಖಂಡರು, ಭಾಳಷ್ಟು ಜನ ಮಹಿಳೆಯರು ಈ ಬಾರಿ ಅವರ ಜೊತೆ ಜೊತೆಯಲ್ಲಿ ಕೈ ಜೋಡಿಸಿ ಬಿ ಜೆ ಪಿಯನ್ನು ಗೆಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು, ಬಿ ಜೆ ಪಿಯನ್ನು ಕಟ್ತಕ್ಕಂಥ ಒಂದು ಕೆಲಸವನ್ನು ದಿನನಿತ್ಯದ ಒಂದು ಕಾಯಕವಾಗಿ ಮಾಡ್ತಿದ್ದಾರೆ. ಇವತ್ತು ಮಹಿಳೆಯರು ಬಿ ಜೆ ಪಿಯ ಒಂದು ತತ್ವ ಏನಿದೆ, ಏನು ಹಕ್ಕುಗಳನ್ನು, ಸಮಾನ ಹಕ್ಕುಗಳನ್ನು ಕೊಡಬೇಕು ಮಹಿಳೆಯರಿಗೂ ಅಂತ ಹೇಳಿ ನರೇಂದ್ರ ಮೋದಿಯವರು ಹೇಳಿರ್ತಕ್ಕಂಥ ಮಾತು. ಆ ನರೇಂದ್ರ ಮೋದಿಯವರು ಹೇಳಿರ್ತಕ್ಕಂಥ ಮಾತಿನಂತೆ ಇವತ್ತು ಸಮಾನ ಹಕ್ಕನ್ನು ಕೊಡ್ತಾಯಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮಹಿಳೆಯರಾಗಿರ್ತಕ್ಕಂಥ ನಮ್ಮ ಲಲಿತಾ ತಿಮ್ಮನಂಜಯ್ಯವರ ಜೊತೆಯಲ್ಲಿ ಗೀತಾರವರು, ಪ್ರೇಮ್ಕಾರವರು, ಲಕ್ಷ್ಮೀರವರು, ಸುಶೀಲಕ್ಕನವರು, ನಮ್ಮ ಕಮಲರವರು, ಮತ್ತು ಬುತ್ತಕ್ಕನವರು, ರಾಕ್ಷಾಯಣಿಯವರು, ಹುಷಾರವರು, ಇವರೆಲ್ಲರೂ ಭಾಳಷ್ಟು ಜನ ಇನ್ನೂ ಭಾಳಷ್ಟು ಜನ ಇದ್ದಾರೆ. ಅವರ ಒಂದು ಸಮ್ಮುಖದಲ್ಲಿ ಒಂದು ಸಂಘಟನೆಯನ್ನು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ. ಆ ಆಯ್ಕೆನ ಪ್ರಕ್ರಿಯೆಯನ್ನು ನಮ್ಮ ಮಹೇಶ್ವರು ಮತ್ತು ನಮ್ಮ ಮುನಿರಾಜಣ್ಣನವರು ಅವರು 27ನೇ ತಾರೀಕು ಬಹುಶಃ ಅವತ್ತು ಅವರಿಗೆ ಒಂದು ಕಾರ್ಯಾಚರಣೆಯ ಒಂದು ಕಲ್ಪನ ಕೊಡೋ ಮುಖೇನ ಕೆಲಸ ಆರಂಭಿಸಲಿಕ್ಕೆ ಅವ್ರಿಗೆ ಸಿಗ್ನಲ್ ಅನ್ನು ಕೊಡ್ತಾರೆ. ಅವರು ಸಹ ಒಳ್ಳೆಯ ಸಂಘಟನೆಗಾರರಲ್ಲಿದ್ದಾರೆ. ನಮ್ಮಲ್ಲಿ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಏನು ಇಲ್ಲಿ ಕೆಲಸ ಮತ್ತು ಗೆಲುವನ್ನು ಕಂಡಿದ್ದೀವಿ ಅಂದರೆ